ಎಲ್ಲರಿಗೂ ನಮಸ್ಕಾರ. ನಾನು ಸಿಂದಗಿ ತಾಲೂಕು ಹೊಸದಿಗಂತ ವರದಿಗಾರನಾಗಿ ಕೆಲಸ ಮಾಡ್ತಾ ಇದ್ದೀನಿ ಕಳೆದ 3-4 ವರ್ಷಗಳಿಂದ. ಕಳೆದ ಕೆಲವು ದಿನಗಳ ಹಿಂದೆ ಸಾರ್ವಜನಿಕರ ಒಂದು ಅಭಿಪ್ರಾಯದ ಮೇರೆಗೆ ಸಿಂದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಗಲೂರು ಗ್ರಾಮದಲ್ಲಿ ನಡೀತಕ್ಕಂಥ ಅಕ್ರಮ ಮರಳು ದಂಧೆಯ ಬಗ್ಗೆ ಕಳೆದ ದಿನಾಂಕ 5/5 ವರದಿಯನ್ನು ಮಾಡಿದ್ದೆ. ಆ ವರದಿ ಮಾಡೋಕ್ಕಿಂತ ಪೂರ್ವದಲ್ಲಿ ಫೋಟೋ ಮತ್ತು ವಿಡಿಯೋಗಳು ಅಲ್ಲಿಗೆ ಹೋಗಿ ತೆಗೆದುಕೊಂಡು ಬಂದಿದ್ದೆ. ಅದು ವರದಿ ಮಾಡಿದ 3-4 ದಿನಗಳ ನಂತರ ದಿನಾಂಕ 8 ರಾತ್ರಿ 11:30-12 ಗಂಟೆ ಸುಮಾರಿಗೆ ಸಿಂದಗಿ ಪೊಲೀಸ್ ಠಾಣೆಯ ಸಿಬ್ಬಂದಿಯೋರ್ವರು ನಾನು ಇರ್ತಕ್ಕಂಥ ಸ್ಥಳಕ್ಕೆ ಬಂದು ನನ್ನನ್ನು ಎಬ್ಬಿಸಿದರು. ಸಾಹೇಬರು ಬಂದಿದ್ದಾರೆ ಬಾ ಅಂತೇಳಿ ನನ್ನನ್ನು ಕರೆದರು. ಹೊರಗಡೆ ಬಂದು ನೋಡಿದ್ರಾಗ ಡ್ರೈವಿಂಗ್ ಸೀಟ್ನಲ್ಲಿ ಸಿಂದಗಿ PSI ಸಾಹೇಬರು, ಅದರ ಬಾಜು ಸೀಟ್ನಲ್ಲಿ ನಮ್ಮ CPI ಸಾಹೇಬರು ಕುಳಿತಿದ್ರು. ಹೆಬ್ಬಪ್ಪ ಗಾಡಿ ಅಂದರು. ಯಾಕೆ ಸರ್ ಅಂತಂದೆ. ಹೆಬ್ಬಪ್ಪ ಅಂತಂದರು. ಹೆಬ್ಬದೆ ನಾನು ಹಿಂದ್ಗಡೆ ಸೀಟ್ನಲ್ಲಿ ನಾನು ಕುಳಿತೆ. ನನ್ನ ಮೊಬೈಲನ್ನು ತೊಗೊಂಡ್ರು. ಯಾಕೆ ನಿನಗೇನಾಗ್ತಾ ಇದೆ, ಯಾಕೆ ಸುದ್ದಿ ಮಾಡಿದ್ದೀಯಾ, ಸೊಕ್ಕು ಬಂದದ ನಿನಗೆ, ಎಲ್ಲನೂ ನಡೀತದ ಬಿಟ್ಟು ನಮ್ಮ ಇಲಾಖೆಯಲ್ಲಿ ಯಾಕೆ ಸುದ್ದಿ ಮಾಡಿದ್ದೀಯ, ನೀನು ಏನು ಮಾಡ್ಕೋತೀನಿ ಮಾಡಿಕೊಂಡು ಅಂಥೇಳಿ ನನಗೆ ಬೆದರಿಕೆ ಹಾಕಿದರು. ಬೆದರಿಕೆ ಹಾಕಿ ಸಿಂದಗಿ ಹೊರವಲಯದ ಬೈಪಾಸ್ ರಸ್ತೆಯಲ್ಲಿ ನಾನು ಕರ್ಕೊಂಡು ಹೋಗಿ ಅಲ್ಲಿ ಗಾಡಿ ಸ್ಟಾಪ್ ಮಾಡಿ ನಿಲ್ಲಿಸಿದ್ರು. ಅಲ್ಲಿನೂ ಮತ್ತೆ ನನಗೆ ಅಂದರು ಫೋನ್ ಕಸ್ಕೊಂಡು ಯಾರಿಗೆ ಫೋನ್ ಮಾಡ್ತೀಯ, ಫೋನ್ ಮಾಡು SP ಸಾಹೇಬ್ರಿಗೆ ಹೇಳ್ತೀಯ ಹೇಳು, IG ಸಾಹೇಬ್ರಿಗೆ ಹೇಳ್ತೀಯ ಹೇಳು, ಹಿಂಗೆ ನನ್ನ CPI ಮತ್ತು PS ಅವರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳು, ಯಾರು ಬರ್ತಾರೆ ನನಗೆ ನೋಡ್ತೀನಿ ನಾನು ಅಂಥೇಳಿ ನನಗೆ ಕೆಲವು ಶಬ್ದಗಳಿಂದ ಬೈದು, ನಿನಗೆ ಹಿಂಗಾದರೆ ಸರಿಯಾಗಲ್ಲ, ಎಲ್ಲಿ ಬರ್ತದೆ ನಿಮ್ಮ ಮನೆ, ಯಾರ್ಯಾರು ಇರ್ತೀರಿ ನೀವು, ಏನು ಮಾಡ್ಕೋತೀನಿ, ಹುಡುಗರ ಕೈ ಸಿಕ್ಕರ ನಿನ್ನ ಪರಿಸ್ಥಿತಿನೇ ಬೇರೆ ಇತ್ತು, 3-4 ದಿನಗಳ ಹಿಂದೆ ಹುಡುಗರು ನೀನು ಹುಡುಕ್ತಾ ಇದ್ದಾರೆ, ಆದರೂ ನೀನು ಸಿಕ್ಕಿಲ್ಲ, ನಡೀನಿ ಅಂತೇಳಿ ಮತ್ತೆ ನನ್ನ ವಾಹನದಲ್ಲಿ ಕೂಡಿಸ್ಕೊಂಡು ಭೀಮಾ ತೀರದ ಭೀಮಾ ನದಿ ದಡದ ಮೇಲಿನ ಗತ್ತರ್ಗಿ ಬ್ರಿಡ್ಜ್ ಮೇಲೆ ಕರೆದುಕೊಂಡು ಹೋದರು. ನೋಡು ಇಲ್ಲಿ ನಡೀತಕ್ಕಂಥದ್ದು, ಮತ್ತು ಹೋಗುವಾಗ ಮಾರ್ಗ ಮಧ್ಯದಲ್ಲಿ ನೋಡು ಟ್ಯಾಕ್ಟರ್ ಬರ್ತಾ ಇದ್ದಾವೆ, ನೋಡು ಎಣಸ್ಕೋ, ಎಷ್ಟು ಟ್ಯಾಕ್ಟರ್ ಅದಾವೆ ಎಣಸ್ಕೋ ಹೀಗೆ ಅಂಥೇಳಿ ನನಗೆ ಟ್ಯಾಕ್ಟರ್ಗಳ ಮುಂದೆ ನೀನು ಕರ್ಕೊಂಡೋಗಿ ಭೀಮಾ ನದಿ ಬ್ರಿಡ್ಜ್ ಮೇಲೆ ನಿಲ್ಲಿಸಿದರು. ನಿಲ್ಲಿಸಿ ಹಿಂದ್ಗಡೆಯಿಂದ ರಿವಾಲ್ವರ್ ತೆಗೆದು ತೋರಿಸಿದರು. ರೇ ನೋಡಿದು ಇದು ರಿವಾಲ್ವರ್ ನನ್ನ ಸರ್ಕಾರದಲ್ಲಿದು, ನನ್ನ ವೈಯಕ್ತಿಕನೂ ಅಲ್ಲ, ಏನು ಮಾಡ್ಕೋತೀಯ, ನಿನಗೆ ಹೊಡೆದ್ರು ಇಲ್ಲಿ ಯಾರೂ ಕೇಳಲ್ಲ, ಇದೊಂದು ಸಲ ಮಾಡಿದ್ಯಾ, ಇನ್ನೊಮ್ಮೆ ಮಾಡಿದರೆ ನೀನು ಹೆಂಗೆ ನರ ಕಟ್ ಮಾಡಬೇಕು ನನಗೆ ಗೊತ್ತಿದೆ ಎಂದು ನನಗೆ ಬೆದರಿಕೆ ಹಾಕಿದ್ದಾರೆ ನನಗೆ. ಮತ್ತು ನನ್ನ ಒಬ್ಬ ವರದಿಗಾರನಿಗೆ ನಿಷ್ಪಕ್ಷಪಾತವಾಗಿ ವರದಿ ಮಾಡಿದ್ದಕ್ಕೆ ಈ ರೀತಿ ಬೆದರಿಕೆ ಹಾಕ್ತಾ ಇದ್ದಾರೆ, ಇನ್ನು ಸಾರ್ವಜನಿಕರಿಗೆ ಯಾವ ರೀತಿ ಹಾಕ್ತಾರೆ ಅನ್ನೋದು ಒಂದು ನನಗೆ ಯಕ್ಷ ಪ್ರಶ್ನೆಯಾಗಿದೆ. ಇನ್ನು ನನ್ನ ಮೇಲಾಧಿಕಾರರು ನನ್ನ ಜೀವಕ್ಕೇನಾದರೂ ತೊಂದರೆ ಇದ್ದರೆ, ನನ್ನ ಕುಟುಂಬಕ್ಕೇನಾದರೂ ಆದರೆ ಸಿಂದಗಿ ನೇರವಾಗಿ ಸಿಂದಗಿ ಒಬ್ಬ ಸಿಬ್ಬಂದಿ ಇಬ್ಬರು ಅಧಿಕಾರಿಗಳೇ ನೇರ ಹೊಣೆಗಾರರಾಗಿರುತ್ತಾರೆ. ಶಹರ ಇಂಡಿ ಕೆ ಅಮರ್ ಫಂಕ್ಷನ್ ಹಾಲ್ ಕೆ ಕರೀಬ್ ಹಿರೇಂಡಿ ರೋಡ್ ಪರ್ ಮೌಜೂದ್ ಉಮರ್ ಇಸ್ಲಾಮಿಕ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕೆ ಬಾಜು ಹಿ ಅಮರ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಕೆ ಎನ್ಎ ಪ್ಲಾಟ್ಸ್ ಮೌಜೂದ್ ಹೈ. ಮ್ಯಾಪ್ ಮೇ ದಿಖಾಯಿ ದೇನೆ ವಾಲೆ ಜಿನ್ ನಂಬರ್ಸ್ ಪರ್ ರೆಡ್ ಕಲರ್ ಸರ್ಕಲ್ ಲಗಾಯೆ ಗಯೆ ಹೈ ವೋ ಪ್ಲಾಟ್ಸ್ ಬಿಕ್ ಚುಕೆ ಹೈ ಔರ್ ಬಾಕಿ ಜಿತನೆ ಭಿ ಪ್ಲಾಟ್ಸ್ ಹೈ ವೋ ಸಬ್ ಸೇಲ್ ಕರ್ನೆ ಕೆ ಹೈ. ಇನ್ ಪ್ಲಾಟ್ಸ್ ಕೋ ಖರೀದ್ನೆ ಸೆ ಆಪ್ಕೋ ಬಹುತ್ ಸಾರೆ ಫಾಯ್ದೆ ಭಿ ಮಿಲೇಂಗೆ, ಜೈಸೆ ಕೆ ಮುಕಮ್ಮಲ್ ಡೆವಲಪ್ಮೆಂಟ್ ಕಿಯಾ ಹುವಾ GPS ಕಂಪ್ಯೂಟರ್ ಖರೀದಿ ಎನ್ನೆ ಉತಾರಾ, ನಯಾ ಘರ್ ಬನಾನೆ ಕೆ ಲಿಯೆ ಅಚ್ಚಾ ಜಗಾ ಔರ್ ಡೆವಲಪ್ಮೆಂಟ್ ಔರ್ ಇನ್ ಪ್ಲಾಟ್ಸ್ ಮೇ ಬಹುತ್ ಸಾರೆ ಲೋಕ್ ಭಿ ಘರ್ ಬನಾ ರಹೆ ಹೈ ಔರ್ ಸಾಥ್ ಹಿ ಶೇಖ್ ಕಾಲೋನಿ ನಾಮ್ ಸೆ ಮೇನ್ ಗೇಟ್ ಡಾಂಬರ್ ಸೆ ಬನಾಯೆ ಗಯೆ ರಾಸ್ತೆ PC ಹೈ ಮಾಸ್ಕ್ ಲೈಟ್ಸ್ ಔರ್ ರಾಸ್ತೆ ಭರ್ ಮೇ LED ಲೈಟ್ಸ್ 24/7 ಪಾನಿ ಕಿ ಸಹೂಲತ್ ಔರ್ ಹರ್ ಪ್ಲಾಟ್ ಕೆ ಲಿಯೆ ಡ್ರೈನೇಜ್ ಔರ್ ಸಬ್ ಕನೆಕ್ಷನ್ ಔರ್ ಸಾಥ್ ಹಿ ಸಿಮೆಂಟ್ ಗಟರ್ ಸ್ವಿಮಿಂಗ್ ಪೂಲ್ ಔರ್ ದರಖ್ತೋ ಔರ್ ಪೇಡೋ ಸೆ ಭರಾ ಅಚ್ಚಾ ಗಾರ್ಡನ್ ವಾಕಿಂಗ್ ಸ್ಟ್ರೀಟ್ ಬಚ್ಚೋ ಕೆ ಖೇಲ್ನೆ ಕಿ ಚೀಜೆ ಬೈಠನೆ ಕೆ ಲಿಯೆ ಕುರ್ಸಿಯಾಂ ಔರ್ ಬಹುತ್ ಸಾರಿ ಸಹೂಲತ್ ಕಿ ಚೀಜೆ ಯಹಾಂ ಆಪ್ಕೋ ಮಿಲೇಂಗಿ. ಅಗರ್ ಕೋಯಿ ಭಿ ಪ್ಲಾಟ್ ಖರೀದನಾ ಚಾಹತಾ ಹೈ ತೋ ದೇರ್ ಕಿಸ್ ಬಾತ್ ಕಿ, ಫೌರನ್ ಅಮರ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಸೆ ರಾಬಿತಾ ಕರೆ. ಆಪ್ ಇನ್ ನಂಬರಾತ್ ಪರ್ ರಾಬ್ತಾ ಕರ್ ಸಕ್ತೆ ಹೈ 8150-01-72-22-99-45-50-72-22-77-60-50-14 ಪರ್.